ಕೆ ಶಿವಕುಮಾರ್ ಪ್ರೆಸ್ ಮೀಟ್ ಮಾಡ್ತಾ ಇದ್ರೆ ಬನ್ನಿ, ಪ್ರೆಸ್ ಮೀಟ್ ನಲ್ಲಿ ಏನ್ ಹೇಳ್ತಿದ್ದಾರೆ ನೋಡೋಣ. ತಯಾರು ಮಾಡಿ ಇವತ್ತೆಲ್ಲ ಕೂಡ ಇಡೀ ರಾಷ್ಟ್ರದ ಮುದ್ದಗಳು ಕೂಡ ಅನೇಕರು ಕೇಂದ್ರ ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ, ಮಂತ್ರಿಗಳಾಗಿ, ಶಾಸಕರಾಗಿ, ಸಂಸತ್ ಸದಸ್ಯರಾಗಿ ಮತ್ತು ಜೊತೆಗೆ ವಿವಿಧ ವರ್ಗದಲ್ಲಿ ಇವತ್ತು ಸೇವೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದೆ. ನಾರಾಯಣಸ್ವಾಮಿ ಅವರು ಇಲ್ಲಿ ನಮಗೆಲ್ಲ ಕ್ಯಾಂಪ್ಗೆ ಮಣಿಶಂಕರ್ ಅಯ್ಯರವರೆಲ್ಲ ಸೇರಿ ಕರೆಸಿದ್ರು ನಮಗೆಲ್ಲ ಕ್ಯಾಂಪ್ಗೆ. ಅಲ್ಲಿ ನಮ್ಮ 73rd 74th ಅಮೆಂಡ್ಮೆಂಟ್ ಬಗ್ಗೆ ಒಂದು ದೊಡ್ಡ ಚರ್ಚೆ ನಡೆಯಿತು. ಅವ್ರಿಗೆ ನಾನು ಕೇಳಿದೆ, ಅವ್ರಿಗೆ ನೀವು ಯಾಕೆ ಈ ಅಮೆಂಡ್ಮೆಂಟ್ ನ ತರ್ತಾ ಇದ್ದೀರಿ, ಈ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಈ ಗ್ರಾಮ ಪಂಚಾಯತಿ ತ್ರೀ ಟೈರ್ ಸಿಸ್ಟಮ್ ಅನ್ನ ಈಗಾಗಲೇ ಒಂದು ಸಿಸ್ಟಮ್ ಇದೆಯಲ್ಲ, ಇದು ಯಾಕೆ ತರ್ತಾ ಇದ್ದೀರಿ ಅಂತ ಕೇಳಿದೆ. ಅದಾದ ಮೇಲೆ 8ನೇ ವರ್ಷದ ಓಟಿನ ವಿಚಾರ ಕೂಡ ಅಲ್ಲಿಗೆ ಚರ್ಚೆ ಬಂತು. ಆಮೇಲೆ ಫಸ್ಟ್ ಅವರು ನಮ್ಗೆ 73-74ನೇ ತಿದ್ದುಪಡಿ ವಿಚಾರ ಅವರು ಚರ್ಚೆ ಮಾಡುವಾಗ ಅವ್ರು ಹೇಳಿದ್ರು, ಮೊದಲೆಲ್ಲ ಈ ದೇಶದಲ್ಲಿ ನಾಯಕರುಗಳನ್ನ ತಯಾರು ಮಾಡಲಿಕ್ಕೆ ಒಂದು ಅವಕಾಶ ಇತ್ತು, ಅನೇಕ ಮೂಮೆಂಟ್ ಗಳಲ್ಲಿ ನಾಯಕರುಗಳು ಉದ್ಭವ ಆಗ್ತಾ ಇದ್ರು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ ಕೂಡ ನಮಗೆ ನಾಯಕರುಗಳು ಬೇಕು. ಸೊ ಅದಕ್ಕೆ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಲೀಡರ್ಶಿಪ್ ಆದ್ರೂ ಕೂಡ ಪಾರ್ಲಿಮೆಂಟ್ ಬರೋವರೆಗೂ ಕೂಡ ಈ ಕೆಳಗಡೆ ಲೆವೆಲ್ ಇಂದ ನಾಯಕರುಗಳು ಬಂದ್ರೆ ಅವರಿಗೆ ಜನರ ಕಷ್ಟ ಸುಖ ಅರ್ಥ ಆಗ್ತದೆ. ಸೊ ಎಲ್ಲ ವರ್ಗದ ಜನರಿಗೂ ಅವಕಾಶ ಆಗ್ತದೆ. ನಾನೊಬ್ಬ ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಆಗಿದ್ದನು, ವಾಲಯರ್ಸ್ ನ ನಾನು ತಯಾರು ಮಾಡೋದಕ್ಕಿಂತ ನಾಯಕರುಗಳನ್ನು ನಾನು ತಯಾರು ಮಾಡಬೇಕು. ಅದಕ್ಕೋಸ್ಕರ ನಾನು ಈ ಮುನ್ಸಿಪಾಲಿಟಿ ಕಾರ್ಪೊರೇಷನ್, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಇವೆಲ್ಲ ಏನಿದೆ ನಾಯಕರುಗಳನ್ನ, ಹೊಸ ನಾಯಕರುಗಳನ್ನ ಸೃಷ್ಟಿ ಮಾಡಲಿಕ್ಕೆ ಇದೊಂದು ಬ್ರೀಡಿಂಗ್ ಸೆಂಟರ್ ಆಗಿ ಪರಿವರ್ತನೆ ಆಗ್ತದೆ. ಈ ಅಮೆಂಡ್ಮೆಂಟ್ ಇದರಿಂದ ಬಹಳ ಅನುಕೂಲ ಆಗ್ತದೆ. ಹೊಸ ನಾಯಕರುಗಳು ಈ ದೇಶಕ್ಕೆ ಬೇಕು, ಗ್ರಾಮೀಣ ಪ್ರದೇಶದಿಂದ ನಮ್ಮ ಪಾರ್ಲಿಮೆಂಟ್ ವರ್ಗ ಕೂಡ ಬೇಕು. ಅದಕ್ಕೋಸ್ಕರ ನಾನು ತರ್ತಾ ಇದ್ದೇನೆ. ಇದರಲ್ಲಿ ಸಾಮಾಜಿಕ ನ್ಯಾಯವನ್ನು ಕೂಡ ನಾನು ಇದ್ದೇನೆ. ಮಾತನ್ನ ಇವತ್ತು ಇಲ್ಲೇ ನಮ್ಮ ದೇವನಹಳ್ಳಿಯಲ್ಲಿರುವಂತಹ ನಮ್ಮ ನಾರಾಯಣಗೌಡ ಇದರಲ್ಲಿ ಆವರಣದಲ್ಲಿ ನಮ್ಗೆಲ್ಲ ಕೂತ್ಕೊಂಡು ಪಾಠ ಹೇಳಿದ್ದು ನನಗೆ ಈಗೂ ನನ್ನ ಕಣ್ಗೆ ಹಚ್ಚಾಗಿದೆ. ಬೊಮ್ಮಾಯಿ ಗವರ್ಮೆಂಟ್ ಹೋಗುವ ದಿನ ಆಗಿತ್ತು. ಅಲ್ಲೇ ನಾವೆಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಆಗಿ ನಮ್ಮೆಲ್ಲ ಕರೆಸಿದ್ವಿ. ಸೊ ಎಲ್ಲ ಪಕ್ಷ ಭೇದವನ್ನು ಕರೆದು ಮಾತಾಡ್ತಾ ಇದ್ರು. ಅದಾದ್ಮೇಲೆ ಮತದಾನದ ಹಕ್ಕನ್ನು ಕೊಡೋ ಕೂಡ ಅವರು ಪಾರ್ಲಿಮೆಂಟ್ ಅಲ್ಲಿ ಇದೇ ಬಿಜೆಪಿ, ಇದೇ ಜನಸಂಘ, ಇದೇ ಎಲ್ಲ ಸೇರಿ ಈ ಹುಡುಗರುಗಳಿಗೆ ಯಾಕೆ ಓಟ್ ಕೊಡ್ತಾ ಇದ್ರಿ, ಬುದ್ಧಿ ಇಲ್ವಾ? ಈ ಹುಡುಗರು 21-28 ವರ್ಷದಿಂದ 18ನೇ ವರ್ಷಕ್ಕೆ ಕೊಡ್ತಾ ಇದ್ದಿರಲ್ಲ ಅಂತ ಬಹಳ ವಿರೋಧ ಮಾಡಿದ್ರು. ಇನ್ನ ಡೆಲ್ಲಿ ಎಲೆಕ್ಷನ್ ಕೂಡ ಬಹಳ ಹತ್ತಿರ ಸಮೀಪದಲ್ಲಿತ್ತು. ಬಂದೂಕವನ್ನು ಕೊಟ್ಟು ಪಾರ್ಲಿಮೆಂಟ್ ಅಲ್ಲಿ ಕೊಟ್ಟಂತ ರಿಪ್ಲೈ ಇದೆ. ಬಂದೂಕವನ್ನು ಕೊಟ್ಟು ಅಲ್ಲ, 16ನೇ ವಯಸ್ಸಿನ ಯುವಕರಿಗೆ SSC ಆದ್ಮೇಲೆ ಬಂದೂಕ ಕೊಟ್ಟು ಈ ದೇಶವನ್ನ ಕಾಯ್ಲಿಕ್ಕೆ ಬಿಡ್ತೇವೆ. SSC ಆತ ಆ ಮಿಲಿಟರಿಗೆ ಎನ್ರೋಲ್ ಮಾಡಿ ಈ ದೇಶದ ರಕ್ಷಣೆ ಮಾಡಕ್ಕೆ 16ನೇ ವರ್ಷದ ಹುಡುಗರು ನಾವು ಬಿಡ್ತೇವೆ. ಆದ್ರೆ 18ನೇ ವಯಸ್ಸಿನ ಈ ದೇಶದ ಪ್ರಧಾನಮಂತ್ರಿನ, ಈ ದೇಶದ ಪಾರ್ಲಿಮೆಂಟ್ ಮೆಂಬರ್ನ, ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ, ಸದಸ್ಯರನ್ನ, ವಿಧಾನಸಭಾ ಸದಸ್ಯರನ್ನ ಆಯ್ಕೆ ಮಾಡುವಂತ ಹಕ್ಕು ಯಾಕೆ ಕೊಡಬಾರದು? ಇದು ನೀವು ಆಲೋಚನೆಯನ್ನು ಮಾಡುವ. ಅದಕ್ಕೋಸ್ಕರ ನನಗೆ ಯುವಕರ ಮೇಲೆ ಅಪಾರವಾದಂತಹ ವಿಶ್ವಾಸ ಇದೆ. ಈ ಯುವಕರು ದೇಶದ ಒಂದು ದೊಡ್ಡ ಆಸ್ತಿ. ಅವರ ಚಿಂತನೆ, ಅವರ ವಿಚಾರ, ಅವರ ದಿಕ್ಕು ಈ ದೇಶದ ದಿಕ್ಕಾಗಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಅವತ್ತು ಅವರೆಲ್ಲ, ಇವತ್ತು ಯಾರು ನಮ್ಮ ವಿರೋಧ ಪಾರ್ಟಿ ಅಂತ ನಾವು ಹೇಳ್ತಾ ಇದ್ದೇವೆ ಅವರೆಲ್ಲ ವಿರೋಧ ಮಾಡಿದ್ರು. ಅವರ ರಾಜಕೀಯದ ಒಂದು ಬದ್ಧತೆಯಿಂದ ಇವತ್ತು ಅವರು 18ನೇ ವಯಸ್ಸಿಗೆ ಮತದಾನದ ಹಕ್ಕನ್ನ ಕೊಟ್ಟರು. ಇವತ್ತು ಏನ್ ನಾವು ಟೆಲಿಫೋನ್ ನಲ್ಲಿ ಒಂದು ದೊಡ್ಡ ಕ್ರಾಂತಿ ನಡೀತಾ ಇದೆ. ಸ್ಯಾಮ್ ಪಿಟ್ರೋಡಾಳ್ ಅವರು ಇವರೆಲ್ಲ ಸೇರಿ ಜೊತೆಗೆ ಸೇರಿ ಮಾಡ್ತಾರೆ. ಇವನ್ನೆಲ್ಲ ಕೂಡ ಇವತ್ತು ನಮ್ಗೆ ಎಷ್ಟು ಅನುಕೂಲ ಆಗಿದೆ ಅಂತಂದ್ರೆ,
ಈ ದೇಶದ ಒಂದು ದೊಡ್ಡ ಆರ್ಥಿಕವಾದಂತಹ ಬದಲಾವಣೆನೆ ಇಂತ ಒಂದೊಂದು ತೀರ್ಮಾನದಿಂದ ಆಗಿದೆ. ಒಂದು ಟೆಲಿಫೋನ್ ತೆಗೆದುಕೊಳ್ಬೇಕಾದ್ರೆ ಎಂ ಪಿಗಳನ್ನ ಹುಡುಕ್ಬೇಕಾಯ್ತು, ಅವ್ರಿಗೆ ಒಂದು 25 ಸೊ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಮನೆ ಬಾಗಿಲಿಗೆ ಒಬ್ಬರತ್ರ 3-4 ಟೆಲಿಫೋನ್ ಒಂದು ದೊಡ್ಡ, ಇದರಿಂದ ಸುಮಾರು ಕೋಟ್ಯಾಂತರ ಉದ್ಯೋಗಗಳು ಇವತ್ತು ಸೃಷ್ಟಿಯಾಗಿ ಇವತ್ತು ಅನುಕೂಲ ಆಗಿದೆ. ಹಿಂಗೆ 10 ಹಲವಾರು ಯೋಜನೆಗಳು ಈ ದೇಶದ ಉದ್ದಗಳು ಕೂಡ ಎಲ್ಲಾ ಜಾತಿ ಎಲ್ಲಾ ಧರ್ಮದವ್ರಿಗೆ ರಕ್ಷಣೆ ಕೊಡುವಂತ ಒಂದು ವಿಚಾರ, ಈ ದೇಶದ ಐಕ್ಯತೆಯನ್ನು ಕಾಪಾಡುವಂತ ವಿಚಾರ, ಇವೆಲ್ಲದೂ ಕೂಡ ರಾಜೀವ್ ಗಾಂಧಿಯವರು ಮಾಡಿದ್ದನ್ನು ನಾವು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ಅವರು ಹಾಕೊಟ್ಟಂತ ದಾರಿ, ಅವರ ಮಾರ್ಗದರ್ಶನ ಇವತ್ತೆಲ್ಲ ನಮಗೆ ಸ್ಫೂರ್ತಿ. ನಮ್ಮಂಥವರೆಲ್ಲ ಈ ಒಂದು ಸ್ಥಾನಕ್ಕೆ ಮುಟ್ಬೇಕಾದ್ರೆ ಬಹುಶಃ ಅವರೇ ಕಾರಣ. ಸೊ ಅವತ್ತಿನ ಕಾಲದಲ್ಲಿ ನನಗೂ ಬೇಕಾದಷ್ಟು ನನ್ನ ಸಣ್ಣ ಅನುಭವಗಳಿದೆ, ಅದೆಲ್ಲ ಈಗ ಸಮಯದ ಅಭಾವ ನಾವೆಲ್ಲ ನಮ್ಮ ಶಾಸಕಾಂಗದ ಸಭೆ 11:30 ನಮಗೆ ಇವತ್ತು ಕಾರ್ಯಕ್ರಮ ಇರೋದ್ರಿಂದ ನಾವು 12 ಮುಂದಕ್ಕೆ ಹಾಕಿದ್ದೇವೆ. ಶಾಸಕಾಂಗ ಸಭೆ ರೆಸಾರ್ಟಲ್ಲಿ ನಾವು ಮಾಡಬೇಕಾಗಿದೆ. ಸೊ ಅದಕ್ಕೆ ನಾನು ಇಷ್ಟೇ ನಾನು ಮಾತಾಡಿದೆ, ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಎಲ್ಲ ಆಚಾರ ವಿಚಾರಗಳು ಇವತ್ತು ಕೂಡ ಇಡೀ ದೇಶದಲ್ಲಿ ಅವರ ಹೆಸರಿನಲ್ಲಿ ಹಾಸ್ಪಿಟಲ್ಗಳಾಗಿದೆ, ಅನೇಕ ಸಂಘ ಸಂಸ್ಥೆಗಳಾಗಿದೆ, ಅನೇಕ ನಾಯಕತ್ವದ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಾಗಿದೆ, ಮತ್ತು ದೊಡ್ಡ ದೊಡ್ಡ ಹೆಸರುಗಳಿಗೆ ಸಂಸ್ಥೆಗಳಿಗೆ ಜಾಗಗಳಿಗೆ ಅವರ ಹೆಸರನ್ನ ಇಟ್ಟು ಅವರ ಹೆಸರಿನಲ್ಲಿ ಕಾರ್ಯ ಮಾಡುವಂತ ಕೆಲಸ ಇವತ್ತು ನಡೀತಾ ಇದೆ ಅಂತಂದ್ರೆ ಒಂದು ದೊಡ್ಡ ಶಕ್ತಿ, ಅವರ ಹೆಸರೇ ನಮ್ಗೆ ಒಂದು ದೊಡ್ಡ ಶಕ್ತಿ, ಶಕ್ತಿ ಜೊತೆಗೆ ಒಂದು ಸ್ಫೂರ್ತಿ. ಇದನ್ನ ನಾವೆಲ್ಲ ಸೇರಿ ನಾವೆಲ್ಲ ಉಪಯೋಗಿಸ್ಕೊಂಡು ಅವ್ರಿಗೆ ಅವರ ಕುಟುಂಬದವರು ಕೂಡ ಈ ಸಂದರ್ಭದಲ್ಲಿ ಗಾಂಧಿ ಕುಟುಂಬದ ತ್ಯಾಗ ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಭಗವಂತ ಅವರೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ಆಶಿಸಿ ನೀವೆಲ್ಲ ನಾವೆಲ್ಲ ಕಾರ್ಯಕರ್ತರು ಆ ಒಂದು ಆ ಕುಟುಂಬದ ಸದಸ್ಯರು ಅನ್ನೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿಕೊಂಡು ಇಡೀ ಕಾಂಗ್ರೆಸ್ ಒಂದೇ ಅಲ್ಲ, ಇಡೀ ಕಾಂಗ್ರೆಸ್ಸೇ ಅವ್ರ ಬಗ್ಗೆ ಚಿಂತನೆ ಮಾಡುವಂಥದ್ದಲ್ಲ, ಇಡೀ ದೇಶನೇ ಚಿಂತೆ ಮಾಡುವಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ನಾಯಕತ್ವವನ್ನು ಒಪ್ಪಿಕೊಂಡಂಥದ್ದು. ಇದನ್ನು ನಾನು ಸ್ಮರಿಸಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರ ತಿಳಿಸಿ ನನ್ನ ಮಾತನ್ನು ಮುಗಿಸಲು ನಮಸ್ಕಾರ.